ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತೊಂದು ಎಪಿಸೋಡ್ ಅನ್ನು ಆರಂಭಿಸ್ತಾ ಇದ್ದೇವೆ ಹೆಲ್ತ್ನ ಬಗ್ಗೆ. ಅದು ನಾವು ಮನುಷ್ಯರು ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಯಾವ ರೀತಿ ನಾವು ಸಣ್ಣದರಿಂದ ದೊಡ್ಡದಾಗುವವರೆಗೆ ಏಜಿನವರೆಗೆ ನಮ್ಮ ಆರೋಗ್ಯವನ್ನು ಶುಚಿತ್ವ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಕಾಪಾಡಿಕೊಳ್ಬೇಕು ಅಂತ ನಾವು ನಮ್ಮ ಜೊತೆ ಒಬ್ಬರು ಗ್ರಾಮೀಣ ಪ್ರದೇಶದಲ್ಲಿ ಹೆಲ್ತ್ ಸೆಂಟರ್ ಅನ್ನು ಇಟ್ಟುಕೊಂಡಿರುವಂತಹ ಒಬ್ಬರು ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ಡಾಕ್ಟ್ರೆ. ಈಗ ಮೇಡಮ್, ನೀವು ಎಷ್ಟು ವರ್ಷದಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೆಚ್ಚಾಗಿ ಚಿರಪರಿಚಿತರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ನೀವು ಒಂದು ಡಾಕ್ಟರ್ ಆಗಿ ವೈದ್ಯ ಆಗಿ ಹೇಗೆ ನೀವು ಸರ್ವಿಸ್ ಅನ್ನು ಮಾಡ್ತಾ ಇದ್ದೀರಿ ಮತ್ತು ಎಷ್ಟು ವರ್ಷದಿಂದ ಇಲ್ಲಿ ನೀವು ಸರ್ವಿಸ್ ಅನ್ನು ಮಾಡ್ತಾ ಇದ್ದೀರಿ? ನಮಸ್ಕಾರ, ನಾನು ಡಾಕ್ಟರ್ ವಾಣಿ ಸುಗುಣ್ ಕುಮಾರ್ ಅಂತ. ಈ ಊರಿನಲ್ಲಿ 50 ವರ್ಷ ಈ ಊರಿಗೆ ಬಂದು ನಾನು ಸೇರಿ 50 ವರ್ಷಗಳಾಯಿತು. ನಾನು 40 ವರ್ಷಗಳಿಂದ ಇಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ನನಗೆ ವಯಸ್ಸು 73 ವರ್ಷ ಆಗಿದೆ. ಆದರೂ ರಿಟೈರ್ಮೆಂಟ್ ತಗೊಳ್ಳದೆ ಆರೋಗ್ಯವಂತಳಾದ ಆಗಿದ್ದರಿಂದ ನಾನು ಈ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಆರೋಗ್ಯವೇ ಭಾಗ್ಯ ಅಂತ ಹೇಳುವಂಥದ್ದು ನಮ್ಮ ಒಂದು ನಾಡ ನುಡಿ ಅದು. ನಾವು ಆರೋಗ್ಯವಂತರಾಗಿದ್ದರೆ ನಾವು ಎಷ್ಟು ವರ್ಷವಾದರೂ ನಮಗೆ ರಿಟೈರ್ಮೆಂಟ್ ಹೇಳುವಂಥದ್ದಿಲ್ಲ. ನಾನು ಈ ಊರಲ್ಲಿ ಬಂದು ಬಹಳ ವರ್ಷ 40 ವರ್ಷದ ಹಿಂದೆ ಈ ಬಹಳ ಹಳ್ಳಿ ಪ್ರದೇಶ, ಇದು ಗ್ರಾಮೀಣ ಪ್ರದೇಶವು ಒಂದು ಕುಗ್ರಾಮ ಅಂತ ಹೇಳಿಯೇ ಇತ್ತು. ಆದರೂ ನಾನು ಜನರನ್ನೆಲ್ಲ ನೋಡುವಾಗ ಇಲ್ಲಿ ಆದರೆ 40 ವರ್ಷದ ಮೊದಲಿರುವ ಆರೋಗ್ಯವಂತ ಜನರು ಈಗ ಡಬ್ಬಲ್ ಕಾಯಿಲೆಯವರಾಗಿದ್ದಾರೆ. ಮೊದಲಿನಷ್ಟು ಆರೋಗ್ಯವಂತರಾಗಿಲ್ಲ ಅಂತ ಹೇಳ್ಬೋದು. ಇಂದಿನ 40 ವರ್ಷದ ಜನರೇಷನೇ ತುಂಬ ಆರೋಗ್ಯವಂತರು ಅಂತ ಈಗ ನನ್ನ ಅನುಭವದ ಪ್ರಕಾರ ನನಗೆ ಅಂತ ಹೇಳಿದ್ರೆ, ನೀವು ಮೊದಲಿದ್ದವರಿಗೆ ಇದ್ದಷ್ಟು ಆರೋಗ್ಯ ಈಗಿನ ಯುವಕರಿಗೆ ಅಥವಾ ಈಗಿನ ಜನರಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ನನ್ನ ಒಂದು ಅನುಭವ ಹಾಗೂ ಅಭಿಪ್ರಾಯ ನಂದು. ಯಾಕೆ ಅಂತ ಹೇಳಿದರೆ, ಈಗ ಆಗ ಔಷಧಗಳಿಗೆಲ್ಲ ಬಹಳ ಕಮ್ಮಿ ಬರ್ತಿದ್ರು, ಮತ್ತು ಊರ ಜನರಿಗೆ ಒಂದೇ ಒಬ್ಬರೇ ವೈದ್ಯರಾಗಿದ್ದರು. ಎಲ್ಲರಿಗೂ ಒಂದು ವೈದ್ಯ ಅಂತ ಹೇಳಿದರೆ ಮನೆ ಡಾಕ್ಟ್ರು ಅಂತ ಹೇಳಿ, ವೈದ್ಯರು ಅಂತ ಹೇಳಿ ಅವರಿಗೆ ಭಾರಿ ನಂಬಿಕೆ, ಡಾಕ್ಟ್ರು ಏನು ಹೇಳಿದರೆ ಸಹ. ಆದರೆ ಈಗ ಹಾಗಲ್ಲ. ಈಗ ವಿದ್ಯಾಭ್ಯಾಸ ಪಡೆದ ಹಾಗೆ ಜನರೇಷನ್ ಗ್ಯಾಪ್ ಅಂತ ಹೇಳ್ಬೋದು. ಈಗಿನ ಮಕ್ಕಳು ಬಹಳ ಹೊರಗೆ ಪ್ರಪಂಚಕ್ಕೆ ಹೋದ ಹಾಗೆ, ಮತ್ತು ಈಗಿನ ಈ ಮೀಡಿಯಾಗಳಿಂದ ಮಕ್ಕಳು ಬಹಳಷ್ಟು ತಿಳ್ಕೊಂಡಿದ್ದಾರೆ. ಆದರೆ ಫುಲ್ ನಾಲೆಜ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೊತ್ತಿದ್ದ ವಿಷಯಗಳನ್ನು ಹೋಗಿ ಫಾಸ್ಟ್, ಈಗಿನ ಜನರೇಷನ್ನೇ ಬಹಳ ಫಾಸ್ಟ್ ಜನರೇಷನ್, ಅವರಿಗೆ ಭಾರಿ ಪಕ್ಕ ಗುಣ ಆಗಬೇಕು, ನಾಳೆ ಕೆಲಸಕ್ಕೆ ಹೋಗಬೇಕು, ನಾಳೆದಲ್ಲಿ ಹುಷಾರಾಗಬೇಕು, ಇಂಥ ಒಂದು ಪರಿಸ್ಥಿತಿ ಇರುವಾಗ ಇದ್ದ ಎಲ್ಲ ಡಾಕ್ಟ್ರುಗಳಲ್ಲಿ ಹೋಗ್ತಾರೆ, ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಔಷಧಿ ತಗೊಳ್ತಾರೆ. ಇದರಿಂದ ನನ್ನ ಅನುಭವ ಏನು ಅಂತ ಹೇಳಿದರೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬಂದಿದೆ. ನಮ್ಮ ರೋಗಿಷ್ಟ ಹೇಳಿದ್ರೆ, ಈಗ ಬರುವಂತಹ ಪೇಷಂಟ್ಗಳಿಗೆ ಅಥವಾ ರೋಗಿಗಳಿಗೆ ಒಂದು ದಿವಸ ಎರಡು ದಿವಸದಲ್ಲಿ ಗುಣ ಆಗಬೇಕು, ಆ ರೀತಿಯ ಒಂದು ಭಾವನೆ ಇಟ್ಟುಕೊಂಡು ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ರೋಗ ನಿರೋಧಕ ಶಕ್ತಿ ಬೆಳೆಸುವಂತಹ ಕೆಲವೊಂದು ಫ್ರೂಟ್ಸ್ ಹಾಗೆ ಆರೋಗ್ಯ ಅಂತ ಹೇಳುವಾಗ ನಾನು ನಿಮಗೆ ಮೊದಲನೇದಾಗಿ ಹೇಳ್ತಾ ಇದ್ದೇನೆ, ಆರೋಗ್ಯ ಅಂದರೆ ಏನು? ಆರೋಗ್ಯವಂತ ಅಂತ ಹೇಳಿ ನಾವು ಯಾರನ್ನು ನಾವು ಕನ್ಸಿಡರ್ ಮಾಡಬಹುದು? ಆರೋಗ್ಯ ಅಂತ ಹೇಳಿದರೆ, ನಾವು ಬೆಳಗಾಗೆದ್ದು ಬೆಳಗಿನಿಂದ ರಾತ್ರಿಯವರೆಗೆ ನಾವು ಲವಲವಿಕೆಯಿಂದ ಚಟುವಟಿಕೆಯಿಂದ ಏನೊಂದು ಒಂದು ಇದರಲ್ಲಿದೆ ಉಲ್ಲಾಸದಿಂದ ಇರುವಂಥವರು ಆರೋಗ್ಯವಂತರು ಅಂತ ನನ್ನ ಪ್ರಕಾರ. ನಾವು ಹೋಗಿ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಅಥವಾ ಈಗಿನ ಇದರ ಹಾಗೆ ಸ್ಕ್ಯಾನಿಂಗ್, ಎಕ್ಸ್ರೇ ಇಂಥದ್ದೆಲ್ಲ ನೋಡಿ ನಮ್ಮ ರಿಸಲ್ಟ್ ನಮಗೆ ನಾವು ಆರೋಗ್ಯವಂತರಾಗಿದ್ದೇವೆ ಅಂತ ಹೇಳುವಂಥದ್ದು ಸರಿಯಲ್ಲ ಅಂತ ನನ್ನ ಅನುಭವ. ಯಾಕೆಂದರೆ ನಾನು ಡಾಕ್ಟರ್ BM ಹೆಗ್ಡೆ ಅವರ ಒಂದು ಅಭಿಮಾನಿ. ನಾನು ಅವರು ಹೇಳುವಂಥ ಪ್ರಕಾರ ನಮಗೆ ಆರೋಗ್ಯ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದರೆ, ನಾವು ಪ್ರತಿಯೊಂದು ವಿಷಯವಲ್ಲಿ ಆಹಾರ ಸೇವನೆ ಆಗಲಿ ಅಥವಾ ನಮ್ಮದು ದಿನಚರಿಗಳಾಗಲಿ ಮತ್ತು ನಮ್ಮ ನಡೆನುಡಿಗಳಾಗಲಿ ಮಾತುಗಳಾಗಲಿ ಎಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ತದೆ. ಇದಕ್ಕೆ ನಾನು ಯಾಕೆ ಹೇಳೋದು ಅಂತ ಹೇಳಿದರೆ, ಮನುಷ್ಯ ಚಿಂತನೆ ಜಾಸ್ತಿ ಮಾಡ್ತಾನೆ ಸಣ್ಣ ಕಾಯಿಲೆಗಳಿಗೆ ಸಹ. ಈಗ ಶೀತ, ಜ್ವರ, ಮೈಕೈ ನೋವು ಇದೆಲ್ಲ ಸರ್ವೇ ಸಾಮಾನ್ಯ, ಕಾಲಕ್ಕೆ ಅನುಗುಣವಾಗಿ ಕಾಯಿಲೆ ಬರ್ತಾ ಉಂಟು, ಇದೆಲ್ಲ ಆ ಸಮಯಕ್ಕೆ ಬರ್ತಾ ಉಂಟು. ಆದರೆ ಜನರು ಏನು ತಿಳ್ಕೊಳ್ತಾರೆ, ಇಲ್ಲ ಇದು ಯಾಕೆ ನಮಗೆ ಈ ಕಾಯಿಲೆಗಳಂತ ಹೆದರ್ಕೊಂಡು ಬಿಡ್ತಾರೆ. ಹೆದರಿಕೆ ಜಾಸ್ತಿ ಆಗಿದೆ ಮನುಷ್ಯನಿಗೆ, ಅವನ ಬಗ್ಗೆ ಅವನಿಗೆ ಕಾನ್ಫಿಡೆನ್ಸ್ ಹೇಳುವಂಥದ್ದು ಕಳ್ಕೊಳ್ತಾ ಇದ್ದಾನೆ. ಯಾಕೆ ನನಗೆ ಯಾವ ಕಾಯಿಲೆ ಬರ್ತದೋ, ನನಗೆ ಅದು ಬರ್ಬೋದೋ ಇರ್ಬೋದೋ, ಇಮ್ಯಾಜಿನೇಷನ್ ಜಾಸ್ತಿ ಆಗಿದೆ ಜನರಲ್ಲಿ. ಸೊ ಅದರಿಂದ ಅವನು ಹೆದರಿಕೊಂಡು ಸಿಕ್ಕ ಸಿಕ್ಕ ಡಾಕ್ಟ್ರುಗಳಲ್ಲಿ ಹೋಗ್ತಾನೆ. ಇದ್ದ ಇದ್ದ ಮದ್ದುಗಳು, ಆಯುರ್ವೇದ ಮೆಡಿಸನ್ನು, ಹೋಮಿಯೋಪತಿಕ್, ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಎಲ್ಲ ಮೆಡಿಸನ್ ಮಾಡುವಾಗ ಮನುಷ್ಯನ ಶರೀರ ಬಹಳ ಸಣ್ಣದು,
ಬಹಳ ಸಣ್ಣದು ಲಿವರ್ ಹೇಳುವಂತದ್ದು ಅಥವಾ ಒಂದು ಕಿಡ್ನಿ ಅಂತ ಹೇಳುವಂತದ್ದು ಹಾರ್ಟ್ ಎಲ್ಲ ಸಣ್ಣ ಸಣ್ಣ ಒಂದು ಪಾರ್ಟ್ಸ್ ಆಫ್ ದಿ ಬಾಡಿ ಅಂತ ಹೇಳ್ತಾರೆ ಇದಕ್ಕೆ ವಿಪರೀತವಾದ ಈಗ ಒಂದು ಉದಾಹರಣೆಗೆ ಒಬ್ಬರ ಮನೆಗೆ ನಾವು ಊಟಕ್ಕೆ ಹೋಗ್ತೇವೆ ಅಲ್ಲಿ ಒಂದು ಊಟ ಮಾಡ್ತೇವೆ ಪುನಃ ಮಧ್ಯಾಹ್ನ ಒಂದು ಕಡೆ ಬೆಳಿಗ್ಗೆ ಒಂದು ಕಡೆ ಸಾಯಂಕಾಲ ಹೀಗೆ ನಾಲ್ಕೈದು ಕಡೆ ಹೋಗಿ ಊಟ ಮಾಡ್ತಾ ಇದ್ದರೆ ನಮ್ಮ ಶರೀರ ಏನಾಗಬಹುದು ನಮಗೆ ಅಜೀರ್ಣ ಆಗ್ತದೆ ಇದೇ ರೀತಿ ನಮ್ಮ ಶರೀರದ ಒಳಗೆ ನಮ್ಮ ದೈಹಿಕವಾಗಿಯೂ ಶರೀರಕ್ಕೆ ಬಹಳ ಪೆಟ್ಟಾಗ್ತದೆ ಈ ತರ ಸಿಕ್ಕಾಬಟ್ಟೆ ಔಷಧ ಸೇವನೆಯಿಂದ ಅದರಿಂದ ಅವನು ಒಂದು ಕಾಯಿಲೆಯಿಂದ ಹೋಗಿ ಇನ್ನೊಂದು ಕಾಯಿಲೆ ಉಲ್ಬಣ ಆಗ್ತದೆ ಇದಕ್ಕೆಲ್ಲ ನಾನು ನನ್ನ ಊರಿನ ನನ್ನ ಜನರಿಗೆ ನಾನು ಏನು ಹೇಳ್ತಿರೋದಂದರೆ ಬಹಳಷ್ಟು ಆಲೋಚನೆ ಮಾಡಿ ಒಬ್ಬ ವೈದ್ಯರಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಅವರು ಕೊಟ್ಟ ಔಷಧಿ ಅವರಿಗೆ ಸರಿಯಾಗಿಲ್ಲ ಅಂದರೆ ಜಗಳ ಮಾಡಿ ಆ ಡಾಕ್ಟ್ರಲ್ಲಿ ಅವ್ರು ನಿಮಗೆ ಮಾಹಿತಿ ಕೊಡಲಿ ಎಲ್ಲಿಗೆ ಹೋಗಬೇಕು ಯಾವ ಕಡೆ ಹೋಗಬೇಕು ಅಂತ ಗೈಡೆನ್ಸ್ ತಗೊಂಡು ಮುಂದುವರೆಸಿ ಅಗತ್ಯ ಬಿದ್ದರೆ ಸ್ಕ್ಯಾನಿಂಗ್ ಅಗತ್ಯ ಅಥವಾ ಆಪರೇಷನ್ ಸರ್ಜರಿ ಅಗತ್ಯ ಅಂತ ಹೇಳುವಂಥದ್ದಿದ್ದರೆ ಅವರ ಮೂಲಕ್ಕೆ ಕೇಳಿಕೊಂಡು ಹೋಗಿ ಒಂದು ನೀವು ಮುಂದುವರಿಬೇಕು ಅಂತ ನಾನು ನೀವು ಹೇಳುವ ಪ್ರಕಾರ ಹಾಗಾದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾವು ಲವಲವಿಕೆಯಿಂದ ಸಂತೋಷದಿಂದ ನಗುನಗುತ್ತಾ ಇದ್ದರೆ ಅರ್ಧ ರೋಗ ಇಲ್ಲದಾಗೆ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ ಸಣ್ಣ ಪುಟ್ಟ ರೋಗಗಳನ್ನು ನಾವು ದೊಡ್ಡದು ಮಾಡಲಿಕ್ಕೆ ಹೇಳಿದ್ರೆ ನಾವು ಮನಸ್ಸಲ್ಲಿ ಅದೇ ಇಟ್ಟುಕೊಂಡ್ರೆ ನಮಗೆ ಏನು ರೋಗ ಅದ ಇದ ಅಂತ ಹೇಳ್ಕೊಂಡು ನಾವು ಇಟ್ಟುಕೊಂಡ್ರೆ ಅದು ದೊಡ್ಡ ರೋಗವಾಗಿ ನಮ್ಮ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ತದೆ ಅಂತ ಹೇಳ್ತಾ ಇದ್ದೀರಿ ಹೌದು ನಾನು ಹೇಳುದು ಅಂತ ಹೇಳಿದ್ರೆ ಆರೋಗ್ಯವಂತ ಅಂತ ಹೇಳಿದ್ರೆ ಏನು ನಮಗೆ ಬೆಳಗ್ಗೆ ಅದೇ ಹೇಳಿದ್ನಲ್ಲ ಬೆಳಗಾಗಿದ್ದು ನಾವು ಒಂದು ಚುರುಕಾಗಿರುವಂಥದ್ದು ಲವಲವಿಕೆಯಿಂದ ಮತ್ತು ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ನಮಗೆ ಹಸಿವೆ ಆಗ್ತದೆ ತಿನ್ನುವಂಥದ್ದು ಮತ್ತು ನಿದ್ರೆ ಸಣ್ಣ ಮಟ್ಟ ಒಂದು 8 ಗಂಟೆಯಿಂದ ಸಣ್ಣ ವಯಸ್ಸಿನವರಿಗೆ ಒಂದು 8 ಗಂಟೆ ನಿದ್ರೆ ಬೇಕು ಸ್ವಲ್ಪ ವಯಸ್ಸಾದಮೇಲೆ 6 ಗಂಟೆ ನಿದ್ರೆ ಸಾಕಾಗ್ತದೆ ಮತ್ತು ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಶ್ರದ್ಧೆ ಬೇಕು ಭಕ್ತಿ ಬೇಕು ನಮ್ಮಲ್ಲಿ ಸತ್ಯವಾಗಿ ನಾವು ನಡಿಬೇಕು ಸಮಾಜದಲ್ಲಿ ಇದೆಲ್ಲ ಆರೋಗ್ಯ ಕೊಡ್ತದೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ನಾನು ಅನುಭವಿಸಿದಂಥ ಒಂದು ನನ್ನ ಜೀವನದ ನಾನು ಕಂಡುಕೊಂಡಂಥ ಒಂದು ಇದು ರೀತಿ ನನ್ನದು ಅಂತ ಹೇಳ್ತೇನೆ ಯಾಕೆಂದರೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನಮ್ಮ ಗಿಡ ಮರಗಳನ್ನು ನೋಡುವಂಥದ್ದು ಪ್ರಕೃತಿ ನಮಗೆ ಒಳ್ಳೆಯ ಆರೋಗ್ಯನ ಕೊಡ್ತದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಬೆಳಗಾಗೆದ್ದು ನಾವು ಸ್ವಲ್ಪ ನಮ್ಮ ಪ್ರಕೃತಿಯ ಸುತ್ತಮುತ್ತ ನೋಡುವಾಗ ಖುಷಿ ಆಗ್ತದೆ ಮನಸ್ಸಿಗೆ ಮನಸ್ಸು ಬಹಳ ಅಗತ್ಯ ಕಾಯಿಲೆಗಿಂತ ಜಾಸ್ತಿ ನಮ್ಮ ಮನಸ್ಸು ಬಹಳ ಅಗತ್ಯ ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳುವಂಥ ದೃಢ ನಂಬಿಕೆ ನಿಮ್ಮ ಆತ್ಮದಲ್ಲಿರಬೇಕು ಆತ್ಮಶಕ್ತಿ ಆತ್ಮಸ್ಥೈರ್ಯ ಅಂತ ಹೇಳ್ತಾರೆ ಇದು ಬಹಳ ಅದೇ ಅದಕ್ಕೆ ಅದಕ್ಕೋಸ್ಕರವಾಗಿ ನಮಗೆ ಇವರೆಲ್ಲ ಹೇಳ್ತಾರೆ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಮೆಡಿಟೇಷನ್ ಹೇಳ್ತಾರೆ ಅಂತ ಹೇಳಿದರೆ ನಾವು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಮನುಷ್ಯ ನಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾವು ಸುಮ್ಮನೆ ಕೂತಿದ್ರೆ ಸಹ ನಾವು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೇವೆ ಬೇರೆಯವರ ಬಗ್ಗೆ ಕಮೆಂಟ್ಸ್ ಮಾಡ್ತೇವೆ ಇಂಥದ್ದೆಲ್ಲ ಮಾಡಬಾರ್ದು ನನ್ನ ಪ್ರಕಾರ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ನಾನು ಎಲ್ಲಿ ತಪ್ಪಿದ್ದೇನೆ ನಾನು ಎಲ್ಲಿ ಸರಿ ಇದ್ದೇನೆ ನಾನು ಹಿಂದೆ ಮಾಡಿದ ತಪ್ಪೆಂಥದ್ದು ಮುಂದೆ ನಾನು ಯಾವುದನ್ನು ಸರಿಪಡಿಸ್ಕೊಳ್ಬೋದು ಹೀಗೆ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡಿದ್ದು ಹಿತಚಿಂತನೆ ಅಂತ ಹೇಳ್ತಾರೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಜಾತಿ ಭೇದ ಧರ್ಮ ಇಂಥದ್ದನ್ನೆಲ್ಲ ಯಾವುದಕ್ಕೂ ನಾವು ತಲೆ ಕೊಡದೆ ಎಲ್ಲರೂ ನಮ್ಮವರು ಅಂತ ಹೇಳುವ ಹಿತದೃಷ್ಟಿಯಿಂದ ನಾವು ರೋಗಿಗಳಿಗಾಗಲಿ ನಮ್ಮ ಜನರಿಗೆ ನಾವು ಒಳ್ಳೆಯ ಮಾಹಿತಿ ಕೊಟ್ಟರೆ ಆರೋಗ್ಯವಂತರಾಗಿರ್ತೇವೆ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳಿದರೆ ನೀವು ಆರೋಗ್ಯವಂತರಾಗಿರಬೇಕಾದರೆ ನಾವು ಇತಿಮಿತಿಯಲ್ಲಿ ಆಹಾರವನ್ನು ಸೇವಿಸಬೇಕು ನಾವು ಒಳ್ಳೆಯ ಪರಿಸರವನ್ನು ಪ್ರೀತಿಸಬೇಕು ಪ್ರಕೃತಿಯನ್ನು ಪ್ರೀತಿಸಬೇಕು ಕೆಲವೊಂದು ಬೆಳಿಗ್ಗೆ ಎದ್ದು ನಾವು ಸಣ್ಣ ಪುಟ್ಟ ವ್ಯಾಯಾಮಗಳನ್ನೆಲ್ಲ ಮಾಡಬೇಕು ನಾವು ಇನ್ನೊಬ್ಬರ ದುಃಖ ದುಮ್ಮಾನಗಳಲ್ಲಿ ಭಾಗಿಯಾಗಬಹುದು ವಿನಃ ಅವರನ್ನು ವಿರೋಧಿಸುವಂಥದ್ದು ಅಥವಾ ಅವರನ್ನು ಟೀಕಿಸುವಂಥದ್ದು ಅದು ನಮ್ಮ ಆರೋಗ್ಯಕ್ಕೂ ಹಾನಿ ಮಾಡ್ತದೆ ಅಂತ ಹೇಳ್ತಾ ಇದ್ದೀರಿ ನಾವು ತಪ್ಪು ಮಾಡೋದು ಮನುಷ್ಯ ಪ್ರತಿಯೊಬ್ಬನು ಸಹಜವೇ ಅಲ್ವಾ ತಪ್ಪನ್ನು ತಿದ್ದಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು ನಾವು ಬೇಕಾದ್ರೆ ಒಬ್ಬರಿಗೆ ಮಾರ್ಗದರ್ಶನ ಕೊಡ್ಬೋದು ನಮ್ಮಿಂದ ಸಣ್ಣವರಿಗೆ ನಾವು ನೀವು ಮಾಡ್ತಾ ಇದ್ದು ತಪ್ಪು ಮುಂದೆ ಸುಧಾರಿಸ್ಕೊ ಅಂತ ಹೇಳುವಂಥ ಒಳ್ಳೆಯ ಮಾತಿನಿಂದ ನಾವು ಒಬ್ಬರನ್ನು ಚೇಂಜ್ ಮಾಡ್ಬೋದು ಈಗ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಕೌನ್ಸಿಲಿಂಗ್ ಅಂದರೆ ಏನೇ ಇಲ್ಲ ಒಬ್ಬ ಮನುಷ್ಯನಿಗೆ ಧೈರ್ಯ ತುಂಬುವಂಥದ್ದು ಅವನ ಆತ್ಮಕ್ಕೆ ಧೈರ್ಯ ತುಂಬುವಂಥದ್ದು ನಿನಗೇನು ಕಾಯಿಲೆ ಇಲ್ಲ ನಾನು ನನ್ನ ಯಾರೇ ಪೇಷಂಟ್ ಬಂದರೆ ಸಹ ನಾನು ಯಾರಿಗೂ ಅವರಿಗೆ ಅದನ್ನು ಎಕ್ಸಾಜುರೇಷನ್ ಮಾಡೋದಿಲ್ಲ ಮನಸ್ಸಲ್ಲಿ ಗೊತ್ತಿರ್ತದೆ ಅವನಿಗೆ ಇಂಥ ಕಾಯಿಲೆ ಸಪೋಸ್ ಒಬ್ಬ ಕ್ಯಾನ್ಸರ್ ಪೇಷಂಟ್ ಬಂದರು ಏನು ಆಗೋದಿಲ್ಲ ದಾಳ ಅಪ್ಪಜ್ಜಿ ಪೋಡಿ ಪೊಡಿಸಿ ಧೈರ್ಯವಾತಿಪ್ಪಳೆ ನಿಮ್ಮ ಧೈರ್ಯವನ್ನು ನೀವು ಬೆಳೆಸ್ಕೊಂಡ್ರೆ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಒಬ್ಬ ಆರೋಗ್ಯವಂತನಾಗಿರಬೇಕಾದ್ರೆ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ನಾನು ಯಾರೋ ಹೇಳುದು ಡಾಕ್ಟರ್ನವರು ಹೇಳುದು ಕೇಳಿದ್ದೇನೆ ಒಬ್ಬ ದೊಡ್ಡ ದೊಡ್ಡ ರೋಗಗಳು ಬಂದರೆ ಅವನಿಗೆ ಅದು ಗೊತ್ತಿಲ್ಲದಿದ್ದರೆ ಅವನು ಬೇಕಾದರೆ ಒಂದು 10 ವರ್ಷ ಬದುಕ್ತಾನೆ ಅದಕ್ಕೆ ಗೊತ್ತಾದರೆ ಒಂದು 2-3 ವರ್ಷದಲ್ಲಿ ಅವನು ಸಾಯ್ತಾನೆ ಅಂತ ಹೇಳ್ತಾ ಇದ್ದಾನೆ ಕೇಳಿದ್ದೇನೆ ಕರೆಕ್ಟ್ ಯಾಕೆ ಅಂತ ಹೇಳಿದರೆ ನಿಮಗೆ ಮೆಡಿಕಲ್ ನಾಲೆಜ್ ಹೇಳುವಂಥದ್ದು ಮೆಡಿಕಲ್ ಟರ್ಮ್ಸ್ ಇದೆ ಮೆಡಿಕಲ್ ಇದು ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆಂದರೆ ವಿದ್ಯೆ ಕಲ್ತ ಡಾಕ್ಟ್ರಿಗೆ ಮಾತ್ರ ಈಗ ಹಾಗಲ್ಲ ಈಗ ಎಲ್ಲ ಆಯುರ್ವೇದ ಡಾಕ್ಟ್ರ್ಗಳಾಗಲಿ ಅಲೋಪತಿಕ್ ಹೋಮಿಯೋಪತಿಕ್ ಡಾಕ್ಟ್ರ್ಗಳಾಗಲಿ ಎಲ್ಲರಿಗೆ ಸ್ವಲ್ಪ ನಾಲೆಜ್ ಇರ್ತದೆ ಅಲೋಪತಿಕ್ ಬಗ್ಗೆ ಅಥವಾ ನಮ್ಮ ಶರೀರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನಿಮ್ಗೆ
ನಿಮಗೆ ಬಿಳಿ ರಕ್ತ ಕಣ ಕಮ್ಮಿ ನಿಮಗೆ ಕೆಂಪು ರಕ್ತ ಕಣ ಕಮ್ಮಿ ಅರ್ಧಂಬರ್ಧ ವಿಷಯ ಹೇಳಿ ಬಿಡ್ತಾರೆ ಪೇಷಂಟ್ ಗಳಿಗೆ ಪೇಷಂಟ್ ಗಳಿಗೆ ಫುಲ್ ಕನ್ಫ್ಯೂಷನ್ ಆಗ್ತದೆ ಏನು ಬಿಳಿ ರಕ್ತ ಕಣ ಅಂದ್ರೆ ಏನು ಕೆಂಪು ರಕ್ತ ಕಣ ಅಂದ್ರೆ ಏನು ಅದರ ನಾಲೆಜ್ ಏನು ಅದು ಗೊತ್ತಿರಬೇಕಲ್ವಾ ಇದು ತಪ್ಪು ಅಂತ ನನ್ನ ಅನಿಸಿಕೆ ನನ್ನ ಒಂದು ಅನುಭವದಲ್ಲಿ ನನಗೆ ಅನಿಸ್ತಾ ಉಂಟು ಡಾಕ್ಟರ್ ಗಳೇ ಪೇಷಂಟ್ ಗಳ ದಾರಿ ತಪ್ಪಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದು ಕಮರ್ಷಿಯಲ್ ಆಗಿದೆ ಔಷಧಿ ಅಂತ ಹೇಳುವಂತದ್ದು ಒಂದು ದೊಡ್ಡ ಒಂದು ರೀತಿಯಲ್ಲಿ ಔಷಧ ಕಂಪನಿಯವರು ಬೇಕಬೇಕು ಅಂತ ಇದನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಜನರಿಗೆ ಔಷಧಗಳು ಹೋಗಲಿಕ್ಕೋಸ್ಕರವಾಗಿ ಮತ್ತೆ ಈ ಶುಗರ್ ಕಾಯಿಲೆಗಳು ಅಷ್ಟೇ ಶುಗರ್ ಹೇಳುವಂತದ್ದು ಸರ್ವೇ ಸಾಮಾನ್ಯ ಈಗ ಎಲ್ಲರಿಗೂ ಉಂಟು ಯಾವದ್ರಿಂದ ಶುಗರ್ ಬರ್ತದೆ ಒಂದು ಆಹಾರ ಪದ್ಧತಿ ಹೆಚ್ಚು ಕಡಿಮೆ ಆದದ್ರಿಂದ ನಾನು ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತೇನೆ ಲಿಮಿಟ್ ಫುಡ್ ಬೆಳಿಗ್ಗೆ ಸ್ವಲ್ಪ ತಿಂಡಿ ನಿಮ್ಮದು ಟೈಮ್ ಕೀಪ್ ಅಪ್ ಮಾಡಿ ಬೆಳಿಗ್ಗೆ ತಿನ್ನುವಂತದ್ದು ಮಧ್ಯಾಹ್ನ ತಿನ್ನುವಂತದ್ದು ರಾತ್ರಿಗೆ ಸಣ್ಣ ವಯಸ್ಸಿನ ಹುಡುಗರಿಗೆ ಸಹ ಹುಡುಗರಿಗೆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ ಸಾಯಂಕಾಲ ಒಂದು 8 ಗಂಟೆ ಒಳಗೆ ಆಹಾರ ಸೇವನೆ ಮಲಗಲಿಕ್ಕೆ 2 ಗಂಟೆಯ ಮೊದಲು ಆಹಾರ ಸೇವನೆ ಲೈಟ್ ಆಗಿ ಮಾಡಿ ಮತ್ತೆ ಮಾಂಸಹಾರಿಗಳಿಗೆ ಮಾಂಸವನ್ನ ಹಿತಮಿತವಾಗಿ ಬಳಸಿ ವಾರಕ್ಕೆ ಒಂದೆರಡು ಮೂರು ಸತಿ ಹೀಗೆ ಯಾವಾಗ ನೋಡಲೇ ಬೇಕು ಅಂತ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಮೊದಲೇ ಒಂದು 10 20 15 ವರ್ಷದ ಮೊದಲು ಸಹ ಸಣ್ಣ ಮಕ್ಕಳು ಹೊಟ್ಟೆ ನೋವು ಅಂತ ಬರೋದು ಬಹಳ ಕಮ್ಮಿ ಈಗ ಈ ಮಾಂಸದ ಆಹಾರ ಜಾಸ್ತಿ ಆದ ಮೇಲೆ ಕೋಳಿ ಪದಾರ್ಥಗಳು ರಾತ್ರಿ ತಿಂದು ಮಲಗ್ತವೆ ಬೆಳಗಿನ ಜಾವ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಏನಿಲ್ಲ ಗ್ಯಾಸ್ಟ್ರೈಟಿಸ್ ಆಗ್ತದೆ ಸಿವಿಯರ್ ಗ್ಯಾಸ್ಟ್ರಿಕ್ ಸೊ ಇಂಥದ್ದನ್ನೆಲ್ಲ ಯಾರು ತಪ್ಪು ಮಾಡ್ತಿರೋವಂಥದ್ದು ತಂದೆ ತಾಯಿಗಳು ಮನೆಗೆ ಆಹಾರವನ್ನು ತಂದು ಮಾಡಿಸಿ ಬೇಯಿಸೋದ್ರಿಂದ ಆ ಮಕ್ಕಳು ತಿಂತವೆ ನಾನು ಇದನ್ನೆಲ್ಲ ಪೇರೆಂಟ್ಸ್ಗಳು ಬಂದಾಗ ಅವರಿಗೆ ಹೇಳ್ತಾ ಇದ್ದೇನೆ ಇದನ್ನು ಹಾಗೆ ಮಾಡಬೇಡಿ ತಪ್ಪು ಇದು ಮಕ್ಕಳಿಗೆ ನೀವು ಸರಿಯಾದ ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ತಂದೆ ತಾಯಿಯಂದ್ರು ಹೋದರೆ ಮಕ್ಕಳು ಖಂಡಿತವಾಗಿ ಅದನ್ನೇ ಫಾಲೋ ಮಾಡ್ತಾರೆ ಮಟ್ಟಿಗೆ ಡಾಕ್ಟ್ರೆ ಗ್ಯಾಸ್ ಟ್ರಬಲ್ ಮತ್ತೆ ಬಿಪಿ ಶುಗರ್ ಇದು ನಾರ್ಮಲ್ ಆಗಿ ಹೆಚ್ಚಾಗಿ ಜನರಲ್ಲಿ ಬರುವಂತ ಹೆಚ್ಚಾಗಿ ಕಾಣುವಂತ ರೋಗ ಈಗ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಏನು ನೀವು ಹೇಳ್ತೀರಾ ಅದರ ಬಗ್ಗೆ ನಾನು ಹೇಳೋದು ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದೆ ಅಲ್ಲ ಫುಡ್ಡಿನಿಂದವೇ ಬರುವಂಥದ್ದು ಸಮಯಕ್ಕೆ ಸರಿಯಾಗಿ ತಿನ್ನೋದಿಲ್ಲ ಯಾವ ಟೈಮ್ ಕೀಪ್ ಅಪ್ ಮಾಡೋದಿಲ್ಲ ತಿನ್ನಾಗ ಸಿಕ್ಕಾಪಟ್ಟೆ ತಿಂತಾರೆ ತಿನ್ನದಿದ್ದರೆ ಇಲ್ಲವೇ ಇಲ್ಲ ಇದರಿಂದ ಗ್ಯಾಸ್ ಫಾರ್ಮೇಷನ್ ಆಗ್ತದೆ ಹೊಟ್ಟೆ ಒಳಗೆ ಮತ್ತೆ ಶುಗರ್ ಹೇಳುವಂಥದ್ದು ವಂಶಪಾರಂಪರ್ಯವಾಗಿ ಬರ್ತದೆ ಶುಗರ್ ಕಾಯಿಲೆ ಆದರೆ ಹಿರಿಯರಿಗೆ ಉಂಟು ಅಂತ ಹೇಳುವಾಗ ಸಣ್ಣ ವಯಸ್ಸಿನಲ್ಲಿಯೇ ನೀವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಫುಡ್ ಅದೇ ನಾನು ಹೇಳಿದ್ದು ಬೆಳಗಿನ ಜಾವ ಸಣ್ಣ ಮಟ್ಟಿನ ಎಕ್ಸಸೈಸ್ ಮಾಡುವಂಥದ್ದು ಮತ್ತು ಹಿತಮಿತವಾಗಿ ತಿನ್ನುವಂಥದ್ದು ಟೈಮ್ ಕೀಪ್ ಅಪ್ ಮಾಡುವಂಥದ್ದು ಲಿಮಿಟ್ ಫುಡ್ ಮತ್ತು ತಿನ್ನುವಂಥದ್ದು ಮತ್ತು ಚಿಂತನೆಗಳನ್ನು ಮಾಡಲಿಕ್ಕಿಲ್ಲ ಕಷ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬಂದೇ ಬರ್ತದೆ ತಪ್ಪು ಮಾಡ್ತೇವೆ ಹೇಳಿದೇವಲ್ಲ ತಪ್ಪು ಮಾಡ್ಬೋದು ಸರಿ ಮಾಡ್ಬೋದು ಬಟ್ ನಾವು ಮುಂದೆ ಹೋಗುವಂಥ ಮಾಡಿದ ತಪ್ಪನ್ನು ರಿಪೀಟ್ ಮಾಡಬಾರ್ದು ಒಮ್ಮೆ ಎಡವಿದೆ ಅಂತ ಹೇಳಿ ಇನ್ನೊಮ್ಮೆ ಎಡವಿರ್ಲಿಕ್ಕಿಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಆ ಸ್ಟೆಪ್ಪಲ್ಲಿ ನಾವು ಮುಂದೆ ಹೋದರೆ ಖಂಡಿತವಾಗಿ ನನ್ನ ಪ್ರಕಾರ ಆರೋಗ್ಯ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿ ಅಂತ ಮೊದಲೇ ಹೇಳಿದ್ದೇನೆ ನಾನು ನನಗೀಗ 73 ವರ್ಷ ಆದರೆ ಸಹ ಯಾವ ಕಾಯಿಲೆಯನ್ನು ಇಟ್ಕೊಂಡಿಲ್ಲ ಬೆನ್ನು ನೋವಾಗಲಿ ಯಾಕೆಂದರೆ ಅದರ ಬಗ್ಗೆ ನಾನು ಚಿಂತನೆ ಮಾಡುವುದಿಲ್ಲ ನನಗೆ ಬೆನ್ನು ನೋವು ಉಂಟಾ ಅಥವಾ ನನಗೆ ಶುಗರ್ ಉಂಟಾ ಯಾವಾಗಾದರೂ ಒಮ್ಮೆ ಹೋಗಿ ಚೆಕ್ ಮಾಡುವಾಗ ಏನಿರೋದಿಲ್ಲ ನಾರ್ಮಲ್ ಆಗುಂಟು ಹ್ಯಾಪಿ ಸಂತೋಷವಾಗಿದ್ದೇನೆ ಮನಸ್ಸಲ್ಲಿ ನನಗೆ ಕಾಯಿಲೆ ಇಲ್ಲ ಆ ಇಲ್ಲ ಅಂತ ಹೇಳೋದನ್ನು ನಿಮ್ಮ ಶರೀರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನನಗೆ ಕಾಯಿಲೆ ಬರ್ತದೆ ಕಾಯಿಲೆ ಉಂಟು ಚಿಂತೆ ಮಾಡಬೇಡಿ ಇದು ನನ್ನ ಒಂದು ಅನಿಸಿಕೆ ನಿಮಗೆ ಹೇಳುವಂಥ ನನ್ನ ಮಾತು ಕಾಯಿಲೆಗಳಿಗೆ ನನಗೆ ನೀವೇ ಆಹ್ವಾನ ಮಾಡಿಕೊಳ್ಬೇಡಿ ಅಂತ ಹೇಳುವಂಥದ್ದು ನೀವು ಹೇಳುವಂಥದ್ದು ಡಾಕ್ಟ್ರೆ ಹಾಗಾದರೆ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಹಿತಮಿತದಲ್ಲಿ ಆಹಾರವನ್ನು ಸೇವಿಸಬೇಕು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಬೇಕು ಅಂತದ್ದು ಚಿಂತೆ ಮಾಡುವುದನ್ನು ಬಿಡಬೇಕು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಮುಂದೆ ಬರಲಿಕ್ಕೆ ನೋಡಿ ಇನ್ನೊಬ್ಬರ ಹಾಗೆ ಆಗಲಿಕ್ಕೆ ನಾವು ನೋಡಬೇಕು ಇನ್ನೊಬ್ಬರ ಹಾಗೆ ನಾವು ಕಮೆಂಟ್ಸ್ ಮಾಡಿ ಅವರ ಬಗ್ಗೆ ನಾವು ಹೊಟ್ಟೆಗಿಚ್ಚು ಪಡಬಾರ್ದು ಮನುಷ್ಯನ ಮನಸ್ಸು ಎಷ್ಟು ಒಳ್ಳೆಯದುಂಟು ಆ ಒಬ್ಬರ ಮೇಲೆ ಹೊಟ್ಟೆಗಿಚ್ಚು ಪಡುವಂಥದ್ದು ಒಬ್ಬರ ಮೇಲೆ ಕಮೆಂಟ್ಸ್ ಮಾಡುವಂಥದ್ದು ಒಬ್ಬರ ಮೇಲೆ ಅಯ್ಯೋ ಅವನ ಹಾಗೆ ಅದ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಆಗಬೇಡಿ ಮತ್ತು ಒಬ್ಬರನ್ನು ಫಾಲೋ ಮಾಡಬೇಡಿ ಅವನು ಹಾಗೆ ಮಾಡಿದ ನಾನು ಅದನ್ನು ಮಾಡಬಾರ್ದು ಇಮಿಟೇಟ್ ಮಾಡಬಾರ್ದು ಅದು ಬಹಳ ತಪ್ಪು ನಾನು ಬೆಳಿಬೇಕು ನಿಧಾನವಾಗಿ ಹಂತ ಹಂತವಾಗಿ ಬೆಳೀರಿ ನಾನೆಲ್ಲರಿಗೆ ಹೇಳ್ತಾ ಇದ್ದೇನೆ ವಯಸ್ಸಾದಾಗ ನಮಗೊಂದು 60 ವರ್ಷ ನಾವು ರಿಟೈರ್ಮೆಂಟ್ ಆದಾಗ ನಮಗೊಂದು ಚಂದವಾದ ಮನೆ ಸಾಲ ಮೂಲಗಳಿಲ್ಲದೆ ಚಂದ ಮನೆ ಒಂದು ವೆಹಿಕಲ್ಲು ಮಕ್ಕಳಿಗೆಲ್ಲ ಒಂದು ವಿದ್ಯಾಭ್ಯಾಸ ಕೊಡುವಂಥದ್ದು ಇದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ನಾವು ಚಿಂತೆ ಮಾಡಲಿಕ್ಕಿಲ್ಲ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೋಡಬೇಕು ಅಂತ ಆಸೆ ಪಡಬಾರ್ದು ಅದು ಬಹಳ ತಪ್ಪು ನಾನು ಮಕ್ಕಳನ್ನು ಹೆತ್ತಿದ್ದೇನೆ ಆ ಮಗನ ಕರ್ತವ್ಯ ಅವ್ರು ನೋಡಬೇಕು ಅಂತ ಅದು ತಪ್ಪು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ನಿಮ್ಮ ಜೀವನ ನೋಡಿಕೊಳ್ಳಿ ನಾನು ಇದ್ದಷ್ಟು ಸಮಯ ಹೀಗೆ ನನ್ನ ಕೆಲಸ ಮಾಡಿಕೊಂಡಿರ್ತೇನೆ ಆರೋಗ್ಯವಾಗಿದ್ದೇನೆ ಪ್ರತಿ ಕ್ಷಣವೂ ನಿಮ್ಮ ಬಗ್ಗೆ ನೀವು ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿಕೊಡಿ ನೀವು ಆರೋಗ್ಯವಾಗಿರ್ತೀರ
ಖಂಡಿತವಾಗಿ ಆರೋಗ್ಯವಾಗಿರ್ತೀರಾ. ಈಗ ಕೊನೆಯದಾಗಿ ನೀವು ಸಾರ್ವಜನಿಕರಿಗೆ ಅಥವಾ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಜನರಿಗೆ ನಾನು ಹೇಳ್ತಾ ಇದ್ದೇನೆ, ತುಂಬಾ ಚಿಂತನೆ ಮಾಡಬೇಡಿ. ಯಾವಾಗಲೂ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಂತ ಹೇಳೋದನ್ನ ಫಸ್ಟ್ ತಿಳ್ಕೊಳ್ಳಿ. ಸುಮ್ಮನೆ ಸಿಕ್ಕಾಪಟ್ಟೆ ಖರ್ಚು ಮಾಡುವಂತದ್ದು, ಸಿಕ್ಕಾಪಟ್ಟೆ ಸಾಲಮೂಲ ಮಾಡಿಕೊಂಡು ಹೆಚ್ಚಾಗಿ ಯಾಕೆ ಇವತ್ತು ಜನ ಜಾಸ್ತಿ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅಂದ್ರೆ, ವಿಪರೀತವಾದ ಈಗಿನ ಈ ಶೋಮ್ಯಾನ್ಶಿಪ್ ಇಂದ, ಈಗ ಹೊರಗೆ ಪ್ರಪಂಚಕ್ಕೆ ನಾವು ಹಾಗೆ ಕಾಣಬೇಕು ಈಗ ಕಾಣಬೇಕು ಅಂತ ಒಂದು ಕೆಟ್ಟ ಅಭಿಪ್ರಾಯಗಳಿಂದ ಜನ ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ಸಾಲಮೂಲ ಮಾಡೋದ್ರಿಂದ ಅದನ್ನು ತೀರಿಸಲಿಕ್ಕೋಸ್ಕರವಾಗಿ ಜೀವ ಬಿಟ್ಟು ದುಡಿತಾ ಇದ್ದಾರೆ, ಅದು ಅವರ ಆರೋಗ್ಯಕ್ಕೆ ಹಾನಿಯಾಗ್ತದೆ. ಹಾಗಾಗಿ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಬೇಕು. ಬೆಳಗಿನಿಂದ ಸಾಯಂಕಾಲದವರೆಗೆ ಒಳ್ಳೆ ಲವಲವಿಕೆಯಿಂದ ಇರಿ, ಹಿತಮಿತವಾದ ಆಹಾರ ಸೇರಿಸಿ, ಎಲ್ಲರಲ್ಲೂ ಒಳ್ಳೆಯದನ್ನು ಬಯಸಿ, ಎಲ್ಲರೂ ಒಳ್ಳೆಯದಾಗಿರಬೇಕು, ನಮ್ಮ ಹಾಗೆ ಎಲ್ಲರೂ ಒಳ್ಳೆ ಜೀವನ ನಡೆಸಬೇಕು ಅಂತ ಹೇಳುವಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ನಾವು ಆರೋಗ್ಯವಾಗಿರ್ತೇವೆ ಅಂತ ನನ್ನ ಅನಿಸಿಕೆ. ಒಳ್ಳೆಯ ರೀತಿಯಲ್ಲಿ ನೀವು ನಮಗೆ ಆರೋಗ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಡಾಕ್ಟ್ರೆ. ನಿಮಗೆ ನಮ್ಮ ತುಳುನಾಡ ಸ್ಪೆಷಲ್ ಚಾನೆಲ್ನಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.